ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ನಾಗರಿಕ ಬದುಕು ತರಬೇತಿ ಕೇಂದ್ರ ನಾಗರಿಕ ಬದುಕು ತರಬೇತಿ ಅಂದ್ರೆ ಏನು ಅದು ಹ್ಯಾಕ್ ಮಾಡ್ತೀವಿ ಈ ಪೊಲೀಸ್ ಇಲಾಖೆಯವರೊಂದಿಗೆ ಕೈ ಜೋಡಿಸಿ ಹ್ಯಾಕ್ ಮಾಡಬೇಕು ಅನ್ನೋದನ್ನ ನೀವು 10 ದಿನದ ತರಬೇತಿಯಲ್ಲಿ ಕಲಿಬಿಡ್ತಾರೆ ಇದರ ಒಂದು ಇತಿಹಾಸನ ತಿಳ್ಕೊಬೇಕಾಗಿರೋ ತುಂಬಾ ಅವಶ್ಯಕತೆ ಇರುತ್ತೆ ನಾವು ಪೊಲೀಸ್ ಇಲಾಖೆಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಯಾಕೆ ಇವತ್ತು ನಾಗರಿಕ ಬದುಕು ತರಬೇತಿ ಮಾಡ್ತೀವಿ ಅದರ ಉಪಯೋಗ ಏನು ಇಲ್ಲಿವರೆಗೂ ಎಷ್ಟು ನಾವು ತರಬೇತಿಯನ್ನು ಪಡೆಯಿದ್ದೇವೆ ಅದರಲ್ಲಿ ಎಷ್ಟು 1000 ಜನ ಒಳಗೊಂಡಿದ್ದಾರೆ ಅಂತ ಒಂದು ಇತಿಹಾಸನೇ ಗೊತ್ತಿದೆ ಹೇಳ್ಬೇಕಂದ್ರೆ ಮೊದಲು ಬರಲಿ ಸುಮಾರು 1962ರಲ್ಲಿ ಚೀನಾ ದೇಶ ನಮ್ಮ ಭಾರತ ಮೇಲೆ ಆಕ್ರಮಣ ಮಾಡುತ್ತೆ ಸಡನ್ನಾಗಿ ಆಕ್ರಮಣ ಮಾಡಿದಾಗ ಆ ಒಂದು ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಮನೆಗಳಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು ಸಡನ್ನಾಗಿ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ ಅವರು ನಮ್ಮ ಸೈನಿಕರು ಅವರಲ್ಲಿ ಹೋಗ್ಬಿಟ್ಟು ಅವರನ್ನ ಒಂದು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಸಂಬಂಧ ಅಷ್ಟರಲ್ಲೇ ತುಂಬ ಡ್ಯಾಮೇಜಸ್ ಆಗಿರುತ್ತೆ ಸೊ ಈ ಥರದ ಒಂದು ಸನ್ನಿವೇಶಗಳು ಮರುಪಲಿಸಬಾರ್ದು ಆ ಥರ ಅಚಾತುರ್ಯಗಳು ಸಡನ್ ಆಗಿ ಬಂತಂದ್ರೆ ತಮ್ಮನ್ನ ತಾವು ಯಾವ ರೀತಿ ಪ್ರೊಟೆಕ್ಷನ್ ಮಾಡಿಕೊಂಡು ಆ ಶತ್ರುಗಳನ್ನ ಎದುರಿಸಬೇಕು ಅನ್ನೋ ಒಂದು ಕಲೆಯನ್ನ ಕಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಕೇಂದ್ರ ಗೃಹ ಸಚಿವಾಲಯ 1962ರ ಈಚೆಗೆ ಒಂದು ಕಾಯ್ದೆ ತಗೊಂಡಂತೆ ಅದು ಸಶಸ್ತ್ರದ ತಿಳುವಳಿಕೆ ಕಾಯ್ದೆ ಅಂದರೆ ನಾಗರಿಕರು ಸಶಸ್ತ್ರಗಳನ್ನು ತಮ್ಮ ಆತ್ಮರಕ್ಷಣೆಗಾಗಿ ಬಳಸುವುದನ್ನು ಕಲಿಬೇಕು ತಮ್ಮ ಆತ್ಮರಕ್ಷಣೆಯನ್ನು ತಮ್ಮ ತಾವೇ ಮಾಡಿಕೊಳ್ಳೋದ್ರ ಜೊತೆ ಎದುರಾಳಿಗಳನ್ನು ಸದೆ ಪಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಕೇಂದ್ರ ಗೃಹ ಸಚಿವಾಲಯವು ಈ ಒಂದು ನಾಗರಿಕ ಬಂದೂಕು ತರಬೇತಿ ಕೇಂದ್ರ ಅಂತ ಒಂದು ಪ್ರಾರಂಭ ಮಾಡುತ್ತೆ ಇದು ಕಾಲಾನುಕ್ರಮದಲ್ಲಿ ಬರ್ತಾ ಒಂದು ಪೊಲೀಸರು ಮತ್ತು ನಾಗರಿಕರ ಮಧ್ಯೆ ಒಂದು ಉತ್ತಮವಾದ ಸಂಬಂಧನ ಯಾವ ರೀತಿ ಗಟ್ಟಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಪರಿಕಲ್ಪನೆ ಮಾಡಿಕೊಂಡು ಇದು ಬೆಳೀತಾ ಬರುತ್ತೆ ಸೊ ಆ ಒಂದು ಪರಿಕಲ್ಪನೆಯಲ್ಲಿ ಮುಖ್ಯವಾಗಿ ನೀವೆಲ್ಲರಿಗೂ ಅಂದರೆ ಈ ಒಂದು ಕಾರ್ಯ ಈ ಒಂದು 10 ದಿನಗಳ ತರಬೇತಿಯಲ್ಲಿ ಪಾಲ್ಗೊಳ್ಳತಕ್ಕಂಥ ತಮ್ಮೆಲ್ಲರೂ ಆತ್ಮರಕ್ಷಣೆಯನ್ನು ಕಲಿಸುವುದರ ಜೊತೆ ಕಾನೂನು ಅರಿವು ಕೊಡಬೇಕು ಕಾನೂನು ಅರಿವಿನಲ್ಲಿ ಯಾವುದನ್ನು ಮಾಡಿದರೆ ತಪ್ಪು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಯಾವುದನ್ನು ಮಾಡಿದರೆ ಪನಿಷ್ಮೆಂಟ್ ಇರುತ್ತೆ ಯಾವುದನ್ನು ಮಾಡಿದರೆ ನಿಮಗೆ ದೇಶದ ಒಂದು ಉತ್ತಮ ಪ್ರಜೆಯಾಗಿ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಕಾನೂನು ಅರಿವು ಕಾರ್ಯಕ್ರಮ ಕೊಡ್ತಾರೆ ಅದ್ರ ಜೊತೆ ಆಯುಧಗಳು ಮದ್ದುಗಳು ಅದನ್ನು ಉಪಯೋಗಿಸುವ ಬಗ್ಗೆ ಹಾಗೂ ಅದರಿಂದ ಆಗ್ತಕ್ಕಂಥ ಅನಾಹುತಗಳನ್ನು ತಡೆಗಟ್ಟುವುದು ಈ ಥರ ಒಂದು ವಿದ್ಯೆಯನ್ನು ಹೇಳಿಕೊಳ್ಳಕ್ಕಾಗುತ್ತೆ ಅಷ್ಟಲ್ಲದೆ ಒಂದು ವೆಪನ್ಗಳ ಸಂರಕ್ಷಣೆ ಮತ್ತು ಸುರಕ್ಷತೆ ಮತ್ತು ಅವುಗಳ ಉಪಯೋಗದ ಬಗ್ಗೆ ಕೂಡ ನಿಮಗೆ ಈ ಒಂದು 10 ದಿನಗಳ ಕಾರ್ಯಕ್ರಮದಲ್ಲಿ ತರಬೇತಿಯನ್ನು ಕೊಡಲಾಗುತ್ತದೆ ಇಷ್ಟ ಅಂದರೆ ನಿಮಗೆ ಈ ಒಂದು ದೇಶದ ಉತ್ತಮ ಪ್ರಜೆಯಾಗಿ ಬದುಕಬೇಕು ಮತ್ತು ಒಂದು
ಜವಾಬ್ದಾರಿಯಿಂದ ಪ್ರಜೆಯಾಗಿ ಇರಬೇಕಾದಂತಹ ಒಂದು ಜವಾಬ್ದಾರಿ ಏನು ಅನ್ನೋದನ್ನ ಅರಿವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಿಸಲಾಗುತ್ತದೆ. ಎಕ್ಸಾಂಪಲ್ ಪರಿಸರದ ಬಗ್ಗೆ, ಪರಿಸರ ಕಾಳಜಿ ಬಗ್ಗೆ, ಅಥವಾ ಯಾವುದೇ ರೀತಿ ಕ್ರೈಮ್ಸು ಅಥವಾ ಯಾವುದೇ ರೀತಿ ಒಂದು ಕೆಲವೊಂದು ಅಹಿತಕರ ಘಟನೆಗಳನ್ನು ನಡೆದಾಗ ನೀವು ಒಂದು ಪೊಲೀಸರ ಜೊತೆ ಯಾವ ರೀತಿ ಸಂಬಂಧ ನಿಲ್ಬೋದು, ಅವನ್ನ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಕೊಡುತ್ತೆ. ಅಷ್ಟೇ ಅಂದರೆ ನೀವುಗಳು ಈ ಒಂದು 12 ದಿನದಲ್ಲೇ ಹೆಚ್ಚು ಕಡಿಮೆ ನಮ್ಮ ಪೊಲೀಸರೇ ಆಗಿದ್ದಾರೆ, ನಮ್ಮ ಪೊಲೀಸರ ಕುಟುಂಬದವರೇ ಆಗಿದ್ದಾರೆ ಅಂತ ನನ್ನ ನಂಬಿಕೆ ಇದೆ. ಅದಾದರೆ ದೈಹಿಕ ಪರಿಶ್ರಮ ಇದೆ ನಿಮಗೆ, ದಿನ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿ ಇಲ್ಲ ಮಾಲಾಪುರದಲ್ಲಿ 7 ಗಂಟೆಗೆ ಅಂತ ಹೇಳ್ತಾರೆ, 7 ಗಂಟೆಗೆ ಸ್ಟಾರ್ಟ್ ಆಗಿತ್ತು. ಯಾಸೆ ಒಂದು ಪೊಲೀಸ್ ಟ್ರೈನಿಂಗ್ ಆಗಿ ಏನು ಕೊಡ್ತೇವೆ ನಾವು, ರನ್ನಿಂಗ್ ಇರ್ಬೋದು, ಫಿಸಿಕಲ್ ಫಿಟ್ನೆಸ್ ಇರ್ಬೋದು, ತದನಂತರ ವೆಪನ್ ಹೋಲ್ಡಿಂಗ್ ಇರ್ಬೋದು, ಅವುಗಳನ್ನು ಬೆಳಿಗ್ಗೆ ಕಲಿಸಲಾಗ್ತದೆ. ಅಷ್ಟೇ ಅಲ್ಲದೆ ನಾವು ಈ ಒಂದು ಸಿ ಆರ್ ಪಿ ಸಿ ಕ್ಯಾಂಪಲ್ಲೆಲ್ಲ 12 ಕಿಲೋಮೀಟರ್, 10 ಕಿಲೋಮೀಟರ್, 20 ಕಿಲೋಮೀಟರ್ ಟ್ರಕ್ಕಿಂಗ್ ಕೂಡ ಮಾಡಿದ್ದೀವಿ. ಅದು ಡಿಪೆಂಡಪ್ಪ ನೀವು ತೋರಿಸೋ ಒಂದು ಉತ್ಸಾಹಕತೆ ಏನಿರುತ್ತೆ ಆ ರೀತಿ ಅಂತಂದರೆ ನಾವು ಒಂದು ಕುಟುಂಬವಾಗಿ ಆ ಟ್ರಕ್ಕಿಂಗ್ ಅವಕಾಶವು ಈ ಒಂದು ಕಾರ್ಯಕ್ರಮದಲ್ಲಿ ಇರುತ್ತೆ. ಅಷ್ಟಲ್ಲದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 1983 ಈ ಒಂದು ನಾಗರಿಕ ಬಂದೂಕು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತೆ. ಕುಮಾರಸ್ವಾಮಿ ಹೆಜ್ಜೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಚಿತ್ರದುರ್ಗ ಜಿಲ್ಲೆ, ಶ್ರೀಮತಿ ಚೈತ್ರಾ ಗಣೇಶ್. ಈ ಒಂದು ನಾಗರಿಕ ತರಬೇತಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೊಟ್ಟಾಗ ನಿಜವಾಗಿ ಖುಷಿ ಅನಿಸ್ತೀನಿ. ಯಾಕಂದರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ನೀವು ಕೇಳಿದ ಕೂಡ ಸಿಗೋದು ಕಷ್ಟ ನಿಮ್ಮ ತರಬೇತಿ. ನಾನು ಈಗ ದಾವಣಗೆರೆಯಲ್ಲಿದ್ದೆ, ಅಲ್ಲಿ ಸುಮಾರು ನಾನು 3 ವರ್ಷ ಇದ್ದೀನಿ. ಈ ತರಬೇತಿ ಇರಲಿಕ್ಕೆ ಭಾಳಷ್ಟು ಇಂಪಾರ್ಟೆಂಟ್ ಬಟ್ ಆಗಲಿ ಸಮಯ ಅಂತರದಲ್ಲಿ ನನ್ನ ಎಸ್ ಕೆ ಸರ್ ಮತ್ತು ಎಸ್ ಎಸ್ ಸರ್ನಲ್ಲಿ ಈ ಒಂದು ತರಬೇತಿ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟು ನಿಮಗೆ ಇದ್ದ ಅವಕಾಶ ಮಾಡಿಕೊಡ್ತೀವಿ. ನಿಜವಾಗಿ ನಾವು ವಸತಿ ನಾವು ಸಂತೋಷಪಟ್ಟ ವಿಷಯ ಎಲ್ಲರಿಗೂ ಸಿಗಲೇದು. ಬಟ್ ಈ ಜಿಲ್ಲೆಯಲ್ಲಿ ಸಾಯಂಕಾಲ ಎಲ್ಲರಿಗೂ ಒಂದು ತರಬೇತಿ ಸಿಗಲಿ, ತರಬೇತಿ ಉದ್ದೇಶಿಸ್ತಿದ್ರು. ಮೊದಲು ಗಣೇಶ ಆಗಿದ್ದಕ್ಕೆ ಮೊದಲು ಬೇರೆ ದೇಶದ ಶತ್ರುಗಳು ಬರ್ತಕ್ಕಂಥದ್ದು ಕಾಪಾಡಬೇಕು, ಬೇರೆ ದೇಶದ ಶತ್ರುಗಳಿಗೆ ಕಾಪಾಡಬೇಕಂತ ನಾವು ಈ ಒಂದು ಆತ್ಮರಕ್ಷಣೆಗೆ ತಯಾರಿ ಮಾಡಿದ್ದೀವಿ. ಈಗ ನಮ್ಮ ದೇಶದಲ್ಲಿ ನಮ್ಮನ್ನೇ ನಮಗೆ ಶತ್ರುಗಳಾದ ಅಂತೇಳಿ ನಾವು ಈ ಒಂದು ತರಬೇತಿಗಳನ್ನು ಮೊದಲೆಲ್ಲ ಈ ತರಬೇತಿಗಳು ಇಂತ ಎಲ್ಲರೂ ಒಂದು ಕೆಲಸ ಎಲ್ಲರ ಮನೆಯಲ್ಲಿ ಮತ್ತು ಮೊದಲೇ ಆಡಿದ್ದು ಭಾಷ್ಟ. ಬಟ್ ಈಗ ಆ ಥರ ಇಲ್ಲ, ಬಂದೂಕ ತರಬೇತಿ ಪಡೆದ ಈ ತರಬೇತಿ ಯಾಕೆ ಪಡೆಯುತ್ತೆ, ಈ ಪೊಲೀಸರು ನೀವು ಒಂದು 10 ದಿನದಲ್ಲಿ ನಮ್ಮ ಜೊತೆಗಿರ್ತಕ್ಕಂಥ ನೀವು ಕೂಡ ನಮ್ಮ ಪೊಲೀಸ್ ಆಗಿರ್ತದೆ ಅಂತ ಒಳ್ಳೆ ಶಿಸ್ತುಬದ್ಧವಾಗಿ ನಿಮಗೆ ಈ ತರಬೇತಿ ನೀಡಿ. ಬೇರೆ ಕಡೆ ತರಬೇತಿ ಪಡೆದ ಇಷ್ಟೊಂದು ಸರಸ್ಕರಿಲ್ಲ, ಬಟ್ ಈ ಒಂದು ತರಬೇತಿಯನ್ನು ನೀವು ಬಹಳ ಶ್ರದ್ಧೆಯಿಂದ ನೀವು ಕಲಿಯಬೇಕಾಗ್ತದೆ. ವೆಪನ್ಸ್ ಅಂತ ನೀವು ಬೇಕಾಬಿಟ್ಟಿಯಾಗಿ ಇಷ್ಟಪಡೋ ಕಲೆ ಬರಕಿದ್ದರು, ಬಟ್ ಆ ಮನಸ್ಸಿನಲ್ಲಿ ಯಾರಿಗೆ ಇರಬಾರ್ದು, ಶಿಸ್ತುಬದ್ಧವಾಗಿ ಶ್ರದ್ಧೆಯಿಂದ ನೀವು ಕಲಿತರೆ ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಒಂದು ಆತ್ಮರಕ್ಷಣೆಗಾಗಿ ಮತ್ತು ಕಾನೂನು ತಿಳಿದುಕೊಳ್ಳಿ ಶಿಸ್ತಿನ ಬಗ್ಗೆ ಕಲಿಬೇಕು. ಭಾಳಷ್ಟು ಊರುಗಳಲ್ಲಿ ಊರು ಹೊರಗಡೆ ಮನೆ ಬರ್ತಾರೆ, ಒಂಟಿ ಮನೆಗಳು ತೋಟದಲ್ಲಿ ಮನೆ ಕಟ್ಟುತ್ತೆ, ಒಬ್ಬೊಬ್ಬರೇ ಒಳ್ಳೆಯದೇ ಕೊಡಬೇಕು. ಅಂಥ ಸ್ಥಳಗಳಲ್ಲಿ ಭಾಳಷ್ಟು ನಿಮಗೆಲ್ಲ ಗೊತ್ತಿದೆ, ಭಾಳಷ್ಟು ಡಕಾಯಿಗಳು ಆಗ್ತವೆ, ದರೋಡು ಇವೆಲ್ಲ ಆಗ್ತವೆ. ಬಟ್ ಅಲ್ಲೇನಂದರೆ ಅಟ್ಲೀಸ್ಟ್ ಈ ತರಬೇತಿ ಕೊಡ್ತೀನಿ, ನೀವು ಒಂದು ವೆಪನ್ ನಿಮ್ಮ ಹತ್ರ ಇದ್ದರೆ ನಿಮ್ಮ ಆತ್ಮರಕ್ಷಣೆ ನೀವು ಮಾಡಿಕೊಳ್ಳೋದು. ಬಟ್ ಏನಿಲ್ಲ ಅಂದಾಗ ಭಾಳ ಕಷ್ಟ. ಈ ಎಲ್ಲ ಉದ್ದೇಶಗಳಾಗಿ ಈ ಒಂದು ತರಬೇತಿಯನ್ನು ಕೆಲವೊಂದು ಭಾಳ ಖುಷಿ ನಿಮಗೆ ಇಂಟ್ರೆಸ್ಟ್ ಇರುತ್ತೆ, ಕೆಲವೊಂದು ಆತ್ಮರಕ್ಷಣೆ ಇರುತ್ತೆ. ಈ ಥರ ನೀವು ಉದ್ದೇಶಗಳಿದ್ದು ಒಳ್ಳೆಯ ಟ್ರೈನಿಂಗ್ ಕೊಟ್ಟು ನೀವು ಶಿಸ್ತುಬದ್ಧವಾಗಿ ಒಳ್ಳೆಯ ತರಬೇತಿಯನ್ನು ಪಡೆದು ಇದರ ಒಂದು ಉಪಯೋಗವನ್ನು ಪಡ್ಕೊಂಡು ವಸ್ತುಗಳ ಜನ ಇದರ ಒಂದು ಉಪಯೋಗ ಪಡೆಯಬೇಕಂತ ನಿಮಗೆ ಮಾತು.
ದಕ್ಕನ ಇನ್ಸ್ಪೆಕ್ಟರ್ ಸಾಹೇಬರು ಹೇಳಬೇಕು. ಇನ್ನು ನಾವು ಹೇಳೋದಿಷ್ಟೇ, ನೀವು ಶಿಸ್ತುಬದ್ಧರಾಗಿ ನಾಳೆಯಿಂದ ಬರಬೇಕು. ನೀವು ಪೊಲೀಸ್ ಮೇಲೆ ಇದ್ದ ಹಾಗೆಯೇ ನಿಮ್ಮ ವರ್ತನೆ ಇರಬೇಕು. ಎಂದಿಗೂ ನೀವು ಪೊಲೀಸರೊಂದಿಗೆ ನಿಮ್ಮ ವರ್ತನೆ ಇರಬೇಕು, ಪೊಲೀಸರ ಜೊತೆ ನಿಮ್ಮ ಸಹಕಾರ ಇರಬೇಕು. ಯಾಕಂದರೆ ನಾನು 28 ವರ್ಷದಿಂದ ನಾಗರಿಕ ಬಂಧು ತರಬೇತಿ ಸಂಸ್ಥೆಯಲ್ಲಿ ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಬಂದು ಈಗ ನಾನು ಕಾರ್ಯದರ್ಶಿಯಾಗಿದೆ. ನಾನು ಎಲ್ಲಿವರೆಗೂ ಈ ಸಮಯದಲ್ಲಿ ಪೊಲೀಸ್ನವರ ಮುಂದೆ ನಾವು ಹೇಗಿರಬೇಕು ಅನ್ನೋದು ನಮಗೆ ಮುಂಚೆಯಿಂದಲೂ ಗೊತ್ತಿದೆ. ಆದರೆ ನೀವು ಅದನ್ನು ತಿಳ್ಕೊಳ್ಬೇಕಾಗುತ್ತೆ. ನೀವು ಪೊಲೀಸ್ನವರೇ ಆಗಿರಬೇಕು. ಯಾವುದೇ ಒಂದು ಅಹಿತರ ಘಟನೆ ನಡೆದರೆ ಪೊಲೀಸ್ನವರು ಎದಾಟಿಂದರೆ ನೀವು ಅವ್ರ ಜೊತೆಗೆ ನಿಲ್ಬೇಕಾಗುತ್ತೆ. ಇದು ಮುಂಚೆಯಿಂದಲೂ ನಡ್ಕೊಂಡು ಬಂದಿದ್ದ ಒಂದು ಸಂಪ್ರದಾಯ. ನೀವು ಅದೇ ರೀತಿ ಬದುಕಿರ್ತೀರಿ ಅಂತ ನನ್ನ ಆಸೆ ಅಭಿಲಾಷೆ ಇದೆ. ಹೊಸದುರ್ಗ ತಾಲೂಕಲ್ಲಿ ಸುಮಾರು 2 ಲಕ್ಷ ಜನರಲ್ಲಿ ಇವಾಗ ಒಂದು 100 ಜನ ತರಬೇತಿಯನ್ನು ಪಡೀಲಿಕ್ಕೆ ಬಂದಿರುವಂಥದ್ದು. ಅದರಲ್ಲಿ 89 ಜನ ಇದ್ರಿ, ಅಂದರೆ ಅದು 100 ಜನ. ಈಗ ನೀವು ಮೊದಲನೇದಾಗಿ ಯೋಚನೆ ಮಾಡಿದ್ರಿ, 2 ಲಕ್ಷ ಜನರಲ್ಲಿ 100 ಜನ ಒಂದು ವಿಶೇಷವಾದ ಒಂದು ತರಬೇತಿಯನ್ನು ಪಡೀಲಿಕ್ಕೆ ಅರ್ಹರು. ಯಾಕೆಂದರೆ ಎಲ್ಲರಿಗೂ ಅರ್ಜಿ ಹಾಕಿದ ಎಲ್ಲರಿಗೂ ಈ ಅವಕಾಶಗಳು ಸಿಗಲ್ಲ. ಮುಖ್ಯವಾಗಿ ತರಬೇತಿಯನ್ನು ನಾವು ಎಲ್ಲ ನಾಗರಿಕರನ್ನು ಎಲ್ಲ ನಾಗರಿಕರು ಇದನ್ನು ಪಡಿಬೇಕು ಅನ್ನೋದು ಉದ್ದೇಶ. ಆದರೆ ಅಷ್ಟೊಂದು ಜನರಿಗೆ ಒಂದೇ ಸಾರಿ ಕಾರ್ಯಕ್ರಮದಲ್ಲಿ ಅಥವಾ ಅವರಿಗೆ ಅಷ್ಟೊಂದು ಜನರಿಗೆ ತರಬೇತಿಯನ್ನು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಹಂತವಾಗಿ ನಾವು 100 ಜನ 50 ಜನ ಹಾಗೆ ಆಗಿ ಅವಕಾಶ ಸಿಕ್ಕಿದಾಗ ನಾವು ಅದನ್ನು ಆಯ್ಕೆ ಮಾಡ್ತೇವೆ. ಒಂದು 2 ವರ್ಷದಿಂದ ಕೊರೋನಾಗ ಬಂದಿದ್ದರಿಂದ ಆ ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವಾಗ ಅದೊಂಥರ ಸಮಸ್ಯೆ ಇದೆ ಅಂತ ಇವಾಗ ನಿಮಗೆ ತರಬೇತಿಯನ್ನು ಕೊಡಲಿಕ್ಕೆ ಒಂದು ವ್ಯವಸ್ಥೆ ಆಗಿದೆ. ಈಗ ಏನೇ ಒಂದು ಸಮಸ್ಯೆ ಆದರೂ ಯಾರಾದರೂ ಗಲಾಟೆ ಮಾಡಲಿಕ್ಕೆ ಬಂದರೆ ಅವ್ರದ್ದು ಗನ್ ಉಂಟು ಅಂತಂದರೆ ಯಾರಾದರೂ ಗಲಾಟೆ ಮಾಡ್ತಾರೆ. ಶ್ರೇಷ್ಠ ಅವ್ರದ್ದು ಗನ್ ಉಂಟು ಅಂತಂದರೆ ಅವ್ರ ಮನೆ ಹತ್ರಕ್ಕೆ ಹೋಗಲ್ಲ. ಯಾಕೆರಿ ಒಂದು ಗನ್ನು ಅಂತಹ ಅಪಾಯಕಾರಿಯಾದಂತಹ ವಸ್ತು, ಅದು ಅತ್ಯಂತ ಮುಖ್ಯವಾದ ಒಂದು ವಿಷಯ ಇದೆ. ಆದರೆ ಅದು ಅತ್ಯಂತ ಅಪಾಯಕರವಾದಂಥ ವಸ್ತು ವಿಷಯ ಏನಂತಂದರೆ, ಈಗ ಉದಾಹರಣೆಗೆ ಅವ್ರ ಗಲ್ಲಿದೆ ಅಂತಂದರೆ ಯಾರು ಅವ್ರ ಮನೆಯಿಂದ ಗಲಾಟೆ ಮಾಡ್ತಾರಾ, ಮೆಹರಾ ಭಯ ಯಾಕೋ ಅವ್ರು ಗಲ್ಲಿಂದ ಅಂದರೆ ಕಷ್ಟ ಅಂತ ಒಂದು ಭಯ ಇದೆ. ಅದು ಭಯದಲ್ಲೇ ಇರಬೇಕು. ಅವರು ಯಾರಾದ್ರು ಬಂದರು, ಯಾರು ಕೋಳಿ ಜಗಳ ನಾಯಿಗಳಿಗೆ ಬಂದು ಗನ್ ತಂದು ಅದನ್ನು ಬೇಗ ಮಾಡಿ. ನೀವು ಗನ್ ತಗೊಳ್ಳೋದು ತರಬೇತಿ ಪಡೆಯಲು ವಿಶೇಷ. ತರಬೇತಿ ಪಡೆದ ನಂತರ ಗನ್ನನ್ನು ತಾವು ಪಡ್ಕೊಳ್ತೀರಿ. ಆ ಗನ್ನನ್ನು ತಾವು ಯಾವ ರೀತಿ ಸುರಕ್ಷಿತವಾಗಿ ಇಟ್ಕೋಬೇಕು ಮತ್ತು ಯಾವ ಸಮಯದಲ್ಲಿ ಅದನ್ನು ಉಪಯೋಗಿಸ್ಬೇಕು ಅನ್ನೋದು ಅತ್ಯಂತ ಮುಖ್ಯ. ನಾನು ಕೇಳ್ಕೊಳ್ಳೋದಿರುತ್ತದೆ, ನೀವು ಗನ್ ತಗೊಳ್ಳಿ, ಟ್ರೈನಿಂಗ್ ಮಾಡಿ, ಎಲ್ಲ ಮಾಡಿ. ಗನ್ನನ್ನು ಉಪಯೋಗಿಸುವಂತಹ ಸಂದರ್ಭ ಬರಲೇ ಇರಲಿ, ಬರದೇ ಇರಲಿ ಎಂದು ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ಮನುಷ್ಯರಿಗೆ ಸಿಟ್ಟಿನಲ್ಲಿ ತಾಳ್ಮೆ ಹೊರಟು ಹೋಗ್ಬಿಡುತ್ತೆ. ಅವಾಗ ಯಾವ ಕಾನೂನು ಯಾವ ಇದು ಅವಾಗ ಅದನ್ನು ನೋಡಬೇಕಾಯಿತು ನೋಡೋದು ಯಾವ ಯೋಚನೆಯೂ ತರಲ್ಲ. ಅವಾಗ ಏನಾಗುತ್ತೆ, ಅದು ಏನಾದ್ರು ಮಾಡ್ಕೊಂಡು ನೋಡಬಾರ ಭಾವನೆ ಬರುತ್ತೆ. ಹಾಗಾಗಿ ತಾವು ಏನು ಗಮನ ತಗೊಳ್ತೀರಿ ಅದು ಅತ್ಯಂತ ಸುರಕ್ಷತೆಯಲ್ಲಿರಬೇಕು, ಎಚ್ಚರಿಕೆಯಲ್ಲಿರಬೇಕು. ಅತಿಯಾದಂತಹ ತಾಳ್ಮೆಯಿಂದ ಯಾವಾಗ ಉಪಯೋಗಿಸಬೇಕು, ಯಾವಾಗ ಉಪಯೋಗಿಸಬಾರದು. ಹಾಗಾಗಿ ತಾವು ಇಷ್ಟೊಂದು ತರಬೇತಿಯನ್ನು ಪಡೀಲಿಕ್ಕೆ ತಾವು ಇಷ್ಟು ಸುಸ್ತರಾಗಿ ಬಂದಿರಿ, ನಿಮಗೆ ತರಬೇತಿಯನ್ನು ಪಡೀರಿ. ತರಬೇತಿಯಿಂದ ನಮಗೆ ಒಳ್ಳೆಯದಾಗುತ್ತೆ. ಮತ್ತು ನಿಮಗೆ ಇನ್ನೊಂದಂದರೆ ಆ ಗನ್ ಲೈಸೆನ್ಸ್ ಪಡೆದ ಮೇಲೆ ಮತ್ತು ಯಾವುದಾದ್ರೂ ಕೆಲವು ಜಾಬ್ಗಳು ಸಹ ಸಿಗ್ತವೆ. ಯಾಕೋ ಗಲ್ಲಿದೆ ಅವನಿಗೆ ಬ್ಯಾಂಕಲ್ಲಿ ಅಥವಾ ಪ್ರೈವೇಟು ಸಹಕಾರ ಸಂಘಗಳು ಮತ್ತು ಬೇರೆ ಬೇರೆ ಇದರಲ್ಲಿ ಅಂತಹ ಅವಕಾಶ ಬರುತ್ತದೆ. ಅದನ್ನು ಸಹ ನಾವು ಉಪಯೋಗ ಮಾಡ್ಬೋದು. ಮತ್ತು ಇಲ್ಲಿ ಹೆಚ್ಚಿನದಾಗಿ ಮಹಿಳೆಯರು 4-5 ಜನ ಬಂದಿದ್ದಾರೆ. ಅದರಲ್ಲಿ ಅವರು ಸಹ 4-5 ಜನ ಬಂದಿದ್ದಾರೆ. ಬೇರೆ ಕಡೆ ಮಹಿಳೆಯರು ತುಂಬ ಕಮ್ಮಿ ಬರ್ತಾರೆ, ಅದರಲ್ಲಿ 4-5 ಜನ ಬಂದಿದ್ದಾರೆ ಅಂತಂದರೆ ಅದು ಸಹ ಒಂದು ಒಳ್ಳೆಯ ಸಂತೋಷದ ವಿಷಯ. ಹಾಗಾಗಿ ಗಂಡನಲ್ಲಿ ತರಬೇತಿಯನ್ನು ಪಡೀರಿ. ತರಬೇತಿಯಿಂದ ನಮಗೆ ಒಳ್ಳೆಯದಾಗಿ ನಮಗೆ ಶಿಸ್ತು ಅದೆಲ್ಲ ಸ್ವಲ್ಪ ಪೊಲೀಸರು ಕಲಿಸ್ಕೊಡ್ತಾರೆ. ಮತ್ತು ಮುಖ್ಯವಾಗಿ ಈಗ ಏನಂತಂದರೆ ಪೊಲೀಸ್ ಮತ್ತು ಸಾರ್ವಜನಿಕ ಬಂಧುಗಳ ಸಹಕಾರ ಅತಿಯಾದಂತಹ
ಇಂಪಾರ್ಟೆಂಟ್ ಇದೆ. ನಾವು ಯಾವುದೇ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಮತ್ತು ಅಪರಾಧಗಳನ್ನು ತಡೆಯಲಿಕ್ಕೆ ನಮಗೆ ಸಾರ್ವಜನಿಕರ ಸಹಕಾರ ಅತ್ಯಂತ ಅವಶ್ಯ ಇದೆ. ಈಗ ನಾವು 10 ದಿನ ತರಬೇತಿಯನ್ನು ಪಡೆದಾಗ ಆ ತರಬೇತಿಯಲ್ಲಿ ಪೊಲೀಸರು ವಿಶೇಷ ಒಂದು ತರಬೇತಿಯನ್ನು ತಾವು ಪಡೆದಿರುವುದರಿಂದ ತಾವು ನಮಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಅಪರಾಧಗಳನ್ನು ತಡೆಯುವ ದೃಷ್ಟಿಯಿಂದ ದಯವಿಟ್ಟು ಸಹಕಾರಿಯಾಗಿರಬೇಕು. ಅಪರಾಧಗಳನ್ನು ತಡೆಯಲು ಕಾನೂನು ಸುವ್ಯವಸ್ಥೆಯನ್ನು ಪಾಲನೆ ಮಾಡಿದರೆ ಸಮಾಜ ಆಟೋಮೆಟಿಕ್ ಆಗಿ ಶಾಂತಿಯುತವಾಗಿರುತ್ತೆ. ನೀವೆಲ್ಲರೂ ಸಮಾಜ ಶಾಂತಿಯುತವಾಗಿರುವುದಕ್ಕೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಬೇಕು ಅಂತ ಕೇಳಿಕೊಂಡು ತಾವು ಇಲ್ಲಿಯವರೆಗೆ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನಗೆ ಅಂದಿನ ಮಾತನಕ್ಕೆ ಅವಕಾಶ ಮಾಡಿದ್ದಕ್ಕೆ ತಾವು ಕೇಳಿದ್ದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದ. ನಮಸ್ಕಾರ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.